ಎಲ್ಲರಿಗೂ ನಮಸ್ಕಾರಪ್ಪ. ನೀವು ನೋಡ್ತಾ ಇದ್ರ ಕನ್ನಡ ಟೆಕ್ ರೆಡ್ಸ್ ಯೂಟ್ಯೂಬ್ ಚಾನಲ್ ಪರ್ಸ್. ನಾನು ನಿಮಗೆ ಇವತ್ತು ನೋಡೋದು ನಿಮ್ಮೊಂದು ವಾಟ್ಸ್ಆಪ್ ಪ್ರೊಫೈಲ್ ಚಾಟ್ಗೆ ಪಾಸ್ವರ್ಡ್ ಅನ್ನು ಯಾವ ರೀತಿ ಚಾಟ್ ಮಾಡೋದಂತ ನಾವು ಇವತ್ತು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಯಾಕಪ್ಪ ಯಾವಾಗ ತುಂಬಾ ಜನ ವಾಟ್ಸ್ಆಪ್ ಯೂಸ್ ಮಾಡ್ತಾ ಇದಾರೆ, ಈಗಿನ ದಿನದಲ್ಲಿ ತುಂಬಾ ವಾಟ್ಸ್ಆಪ್ ಯೂಸ್ ಮಾಡ್ತಾ ಇದಾರೆ. ಅವರೊಂದು ವಾಟ್ಸ್ಆಪ್ ಏನೋ ಸೀಕ್ರೆಟ್ ಇರುತ್ತೆ ಅವರೊಂದು ಪ್ರೊಫೈಲ್ ಅಲ್ಲಿ, ಯಾರೋ ಒಂದು ಅವರು. ಈಗ ಎಕ್ಸಾಂಪಲ್ ಆಗಿ ಹೇಳ್ಬೇಕಾದ್ರೆ ನಾನು ನಿಮ್ಗೆ ಎಕ್ಸಾಂಪಲ್ ಕೊಟ್ಟು ಹೇಳ್ಬೇಕಾದ್ರೆ, ಈಗ ನಾನೊಂದು ಕನ್ನಡ ನನ್ನ ಒಂದು ಪ್ರೊಫೈಲ್ ಅಂದ್ರೆ ಎಕ್ಸಾಂಪಲ್ ಆಗಿ ಹೇಳ್ಬೇಕಾದ್ರೆ ನಾನೊಂದು ಎಕ್ಸಾಂಪಲ್ ಕೊಟ್ಟೆ ಅಥವಾ ಮತ್ತೆ ನೀವು ಇನ್ನೇ ಅಂತ ತಿಳ್ಕೊಬೇಡಿ, ನಾನು ನಿಮಗೆ ಅಲ್ಲಿ ಎಕ್ಸಾಂಪಲ್ ಕೊಡ್ತೀನಿ. ಏನಪ್ಪಾ ಅಂದ್ರೆ ನಾನು ಈಗ ಒಂದು ಲವರ್ಸ್ ಅಂತ ತಿಳ್ಕೊಳ್ಳಿ ಎಕ್ಸಾಂಪಲ್ ಆಗಿ, ಮತ್ತೆ ತುಂಬಾ ಜನ ಯಪ್ಪ ಕನ್ನಡ ಟೆಕ್ ರೆಡ್ಸ್ ಲವ್ ಮಾಡ್ತೇನೆ ಅಂತ ಯಾರು ಕೂಡ ಹೆಸಕೋಬೇಡಿ, ಮೊದಲನೇ ಆಗತ್ತೀನಿ ಎಕ್ಸಾಂಪಲ್ ಕೊಟ್ಟಾತೀನಿ. ಈಗ ನಾನೊಂದು ಒಬ್ಬರ ಜೊತೆ ನಾನು ಲವರ್ ಜೊತೆ ಚಾಟ್ ಮಾಡ್ತೇನೆ, ಆದ್ರೆ ಬಟ್ ಆ ಚಾಟ್ ಅನ್ನು ಇನ್ನೊಬ್ಬರು ಯಾರೋ ನೋಡಬಾರದುಗೋಸ್ಕರ ನಾನು ಏನ್ ಮಾಡ್ತೀನಿ, ಆ ಚಾಟಿಗೆ ಒಂದು ಪಾಸ್ವರ್ಡ್ ಚಾಟ್ ಮಾಡ್ತೇನೆ. ಆ ಪಾಸ್ವರ್ಡ್ ಚಾಟ್ ಮಾಡ್ಬೇಕು ಹೆಂಗ್ ಮಾಡಬೇಕು ನಾನು ನಿಮಗೆ ವಿಡಿಯೋದಲ್ಲಿ ಹೇಳ್ತೇನೆ. ಆ ಪಾಸ್ವರ್ಡ್ ಯಾವ ರೀತಿ ಸೆಟ್ ಮಾಡ್ತಾನೆ, ಆ ಪಾಸ್ವರ್ಡ್ ಅನ್ನು ಸೆಟ್ ಮಾಡ್ತಾನೆ. ಆ ಪಾಸ್ವರ್ಡ್ ಸೆಟ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದ್ರೆ ಹೇಳ್ಬೇಕಾರೆ, ಈಗ ನನ್ನೊಂದು ಫ್ರೆಂಡ್ಸ್ ಹಲವಾರು ತುಂಬಾ ಜನ ಫ್ರೆಂಡ್ಸ್ ಇದಾರೆ, ಹೇಳ್ಬೇಕಾದ್ರೆ ಫ್ರೆಂಡ್ಸ್ ಅವರು ಬಂತಾರ, ಬಂದಾದ ತಕ್ಷಣ ನನ್ನೊಂದು ಮೊಬೈಲ್ ಕೇಳ್ತಾರೆ, ನಾನು ಅವ್ರಿಗೆ ಮೊಬೈಲ್ ಕೊಡಕ್ಕಾಗಲ್ಲ, ಕೊಡ್ಬೇಕಾಗುತ್ತೆ. ನನ್ನೊಂದು ಫ್ರೆಂಡ್ಸ್ ಅಂದ ತಕ್ಷಣ ಅವರು ಮೊಬೈಲ್ ತಗೋತಾರೆ ಅವ್ರು, ಬಟ್ ಅವ್ರು ಏನ್ ಮಾಡ್ತಾರೆ ನನ್ನೊಂದು ವಾಟ್ಸ್ಆಪ್ ಚೆಕ್ ಮಾಡ್ತಾರೆ. ವಾಟ್ಸ್ಆಪ್ ಚೆಕ್ ಮಾಡಿದ ತಕ್ಷಣ ಎಲ್ಲೊಂದು ಪ್ರೊಫೈಲ್ ಚೆಕ್ ಮಾಡುತ್ತಿರ್ತಾರೆ. ಆದ್ರೆ ಬಟ್ ನಾನೊಂದು ನನ್ನೊಂದು ಲವರ್ ಜೊತೆ ಚಾಟ್ ಮಾಡಿರ್ತೇನೆ, ಎಕ್ಸಾಂಪಲ್ ಹೇಳ್ತಾರೆ ನನ್ನೊಂದು ಲವರ್ ಜೊತೆ ನಾನು ಚಾಟ್ ಮಾಡಿರ್ತೇನಲ್ಲ, ಆ ಚಾಟ್ ಅನ್ನು ಅವರು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ಓಪನ್ ಆಗಲ್ಲ. ಯಾಕಂದ್ರೆ ಹೇಳ್ಬೇಕಲ್ಲಿ ನಾನೊಂದು ಪಾಸ್ವರ್ಡ್ ಜನರೇಟ್ ಮಾಡಿದ್ದೀನಿ, ಆ ಪಾಸ್ವರ್ಡ್ ಅನ್ನು ಆ ರೀತಿ ಪಾಸ್ವರ್ಡ್ ಅನ್ನು ನಾನು ಜನರೇಟ್ ಮಾಡಿದ್ದೀನಿ. ಆ ಪಾಸ್ವರ್ಡ್ ಹಾಕಿದ ಮಾತ್ರ ಓಪನ್ ಆಗುತ್ತೆ, ಪಾಸ್ವರ್ಡ್ ಹಾಕಿಲ್ಲ ಅಂದ್ರೆ ಆ ಪ್ರೊಫೈಲ್ ಅದೊಂದು ವಾಟ್ಸ್ಆಪ್ ಪ್ರೊಫೈಲೇ ಓಪನ್ ಆಗಲ್ಲ. ಅಲ್ಲಿ ಅದರಲ್ಲಿ ಏನ್ ಚಾಟ್ ಮಾಡಿದ್ರು ಗೊತ್ತಾಗಲ್ಲ, ಏನು ಯಾರಿಗೂ ಕೂಡ ಏನು ಗೊತ್ತಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ಆ ಒಂದು ರೀತಿ ವಾಟ್ಸ್ಆಪ್ ಪ್ರೊಫೈಲ್ ಚಾಟ್ ಗೆ ನೀವು ಪಾಸ್ವರ್ಡ್ ಅನ್ನು ಯಾವ ರೀತಿ ಸೆಟ್ ಮಾಡುವಂತ ನಾನು ಇವತ್ತು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಯಾವ ನನಗೆ ಎಕ್ಸಾಂಪಲ್ ಆಗಿ ಕೊಟ್ಟು ಹೇಳಿದೀನಪ್ಪ, ಎಲ್ಲ ಒಂದು ಅದೇ ಅದೇ ರಿಯಲ್ ರಿಯಲ್ ಅಂತ ತುಂಬಾ ಜನ ಅನ್ನೋರು ಇದಾರೆ. ಯಾಕಂದ್ರೆ ನಾನು ಸಬ್ಸ್ಕ್ರೈಬರ್ಸ್ ಅಂತಾನೆಲ್ಲ ಪ್ರತಿಯೊಬ್ಬರಿಗೆ ಎಲ್ಲ ಹೇಳ್ತೀನಿ, ನೀವು ನಿಮ್ಮ ಒಂದು ವಾಟ್ಸ್ಆಪ್ ಪ್ರೊಫೈಲ್ ಚಾಟ್ಗೆ ಪಾಸ್ವರ್ಡ್ ಅನ್ನು ಯಾವ ರೀತಿ ಸೆಟ್ ಮಾಡುವಂತ ನನಗೆ ಇವತ್ತು ಕ್ಲಿಯರ್ ಆಯ್ತು. ಯಾಕಂದ್ರೆ ತುಂಬಾ ಜನ ಅವರೊಂದು ಪರ್ಸನಲ್ ರಿಸ್ಕ್ ಇರ್ತವೆ, ಅವರೊಂದು ಇದು ಇರ್ತವೆ. ಅದಕ್ಕೋಸ್ಕರ ನಿಮ್ಮ ಒಂದು ಸೇಫ್ಟಿಗೋಸ್ಕರ ನಾನು ನಿಮಗೆ ಪ್ರತಿಯೊಬ್ಬ ವಾಟ್ಸ್ಆಪ್ ಯೂಸ್ ಮಾಡೋದು ತುಂಬಾ ಯೂಸ್ಫುಲ್ ಆಗುತ್ತೆ. ನಾನು ನಿಮಗೆ ನಿಮ್ಮೊಂದು ಪಾಸ್ವರ್ಡ್ ನಿಮ್ಮೊಂದು ವಾಟ್ಸ್ಆಪ್ ಪ್ರೊಫೈಲ್ ಚಾಟ್ಗೆ ಪಾಸ್ವರ್ಡ್ ಅನ್ನು ಯಾವ ರೀತಿ ಸೆಟ್ ಮಾಡುವಂತ ಏನೋ, ಜಸ್ಟ್ ನೀವು 2 ಮಿನಿಟ್ಸ್ ಅಲ್ಲಿ ನಿಮ್ಮೊಂದು ಪಾಸ್ವರ್ಡ್ ಅನ್ನು ನಿಮ್ಮೊಂದು ಪ್ರೊಫೈಲ್ಗೆ ನಿಮ್ಮೊಂದು ಚಾಟ್ಗೆ ಸೆಟ್ ಮಾಡೋದು, ಅದು ಯಾವ ರೀತಿ ಸೆಟ್ ಮಾಡುವಂತ ನಾನು ಇವತ್ತು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಅದಕ್ಕೆ ಇವತ್ತು ಸ್ಟಾರ್ಟ್ ಮಾಡಿ, ಇವತ್ತು ಸ್ಟಾರ್ಟ್ ಮಾಡೋದು ಮುಂಚೆ ಪ್ರತಿಯೊಬ್ಬರಿಗೆ ಹೇಳ್ತೀನಿ, ಪ್ರತಿಯೊಬ್ಬ ಎಲ್ಲ ನನ್ನೊಂದು ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳಕ್ ಬಿಡ್ತೀನಿ. ಯಾಕಪ್ಪ ಹೇಳ್ಬೇಕಾದ್ರೆ ನನ್ನೊಂದು ಚಾನಲ್ ಇವತ್ತಿಗೆ 6K ಸಬ್ಸ್ಕ್ರೈಬರ್ ರೀಚ್ ಆಗಿದೆ. ನನಗೆ ಸಪೋರ್ಟ್ ಮಾಡಿದ ನನ್ನ ಸಬ್ಸ್ಕ್ರೈಬರ್ಸ್ ಆಗಿದ್ರು ಎಲ್ಲ ನನ್ನೊಂದು ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಸ್ ಅಂತಾನೆಲ್ಲ ಪ್ರತಿಯೊಬ್ಬರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಅಂತ ಇವತ್ತು ನಾವು ಸ್ಟಾಪ್ನ ಬನ್ನಿ. ನಿಮ್ಮೊಂದು ವಾಟ್ಸ್ಆಪ್ ಪ್ರೊಫೈಲ್ ಚಾಟ್ಗೆ ಯಾವ ರೀತಿ ಪಾಸ್ವರ್ಡ್ ಸೆಟ್ ಮಾಡೋದು ನೋಡುವಂತ ಇವತ್ತು ನಾವು ಸ್ಟಾಪ್ನ ಬನ್ನಿ ಫ್ರೆಂಡ್. ಈಗ ನಾನು ನಿಮಗೆ ನಿಮ್ಮೊಂದು ವಾಟ್ಸ್ಆಪ್ ಪ್ರೊಫೈಲ್ ಚಾಟ್ಗೆ ಯಾವ ರೀತಿ ಪಾಸ್ವರ್ಡ್ ಅನ್ನು ಸೆಟ್ ಮಾಡುವಂತ ತೋರಿಸ್ತೇನೆ. ನಾನು ಏನೂ ಇಲ್ಲ, ಜಸ್ಟ್ ನೀವು ನಿಮ್ಮೊಂದು ವಾಟ್ಸ್ಆಪ್ ಯಾವುದೇ ಒಂದು ವಾಟ್ಸ್ಆಪ್ ನಂಬರ್ ಇದ್ರು ಕೂಡ ಅದು ಯಾವುದೇ ಒಂದು ಪ್ರೊಫೈಲ್ ಇದ್ರು ಕೂಡ ಅದಕ್ಕೆ ನೀವು ಪಾಸ್ವರ್ಡ್ ಅನ್ನು ಸೆಟ್ ಮಾಡ್ಕೋಬಹುದು. ಯಾವ ರೀತಿ ಸೆಟ್ ಮಾಡಿ ಏನೂ ಇಲ್ಲ, ಜಸ್ಟ್ ಅದಕ್ಕೊಂದು ಅಪ್ಲಿಕೇಶನ್ ಬೇಕಾಗುತ್ತೆ. ಅಪ್ಲಿಕೇಶನ್ ಯಾವ್ದಪ್ಪ ಅಂದ್ರೆ ಏನು ಇಲ್ಲ, ಜಸ್ಟ್ ನಿಮ್ಮೊಂದು ಪ್ಲೇ ಸ್ಟೋರ್ ಓಪನ್ ಮಾಡ್ಕೊಂಡು ನೀವು ಏನ್ ಮಾಡ್ಕೊಂಡು ತೋರಿಸ್ತೀನಿ ನೋಡಿ. ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ಲಾಕರ್ ಫಾರ್ ವಾಟ್ಸ್ಆಪ್ ಚಾಟ್ ಅಂತ ಇದೆ ನೋಡಿ. ಈ ಅಪ್ಲಿಕೇಶನ್ ನಿಮ್ಮ ಒಂದು ಮೊಬೈಲಲ್ಲಿ ಇರಬೇಕಾಗುತ್ತೆ. ಜಸ್ಟ್ ಏನಿಲ್ಲ, 11 MB ಇದೆ. ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೋಬೇಕು. ಈ ಅಪ್ಲಿಕೇಶನ್ ನೋಡಬೇಕು ಅಂದರೆ ನಮ್ಮ ಒಂದು ಇಂಡಿಯಾದಲ್ಲಿ ಎಷ್ಟೋ ರೆಗ್ಯುಲೇಷನ್ ನೋಡ್ಬೋದು ಇಲ್ಲಿ ಎಷ್ಟು 3.7 ಇದೆ. ಇದು ನಮ್ಮ ಇಂಡಿಯಾದಲ್ಲಿ ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ವಾಟ್ಸ್ಆಪ್ ಯೂಸ್ ಮಾಡೋ ಪ್ರತಿಯೊಬ್ಬರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಏನು ಇಲ್ಲ, ಜಸ್ಟ್ ಈ ಅಪ್ಲಿಕೇಶನ್ ನಿಮ್ಮ ಹತ್ರ ಇನ್ಸ್ಟಾಲ್ ಇದ್ರೆ ಸಾಕು, ನಿಮ್ಮೊಂದು ವಾಟ್ಸ್ಆಪ್ ನಿಮ್ಮೊಂದು ಯಾವುದೇ ಒಂದು ವಾಟ್ಸ್ಆಪ್ ಪ್ರೊಫೈಲ್ ಇದ್ರು ಕೂಡ ನೀವು ಈಸಿಗೆ ಆ ಪ್ರೊಫೈಲ್ ಏನು ವಾಟ್ಸ್ಆಪ್ ಅನ್ನು ಪಾಸ್ವರ್ಡ್ ಇಡ್ಬೋದು. ಒಂದು ಪಾಸ್ವರ್ಡ್ ಅನ್ನು ನೀವು ಜನರೇಟ್ ಮಾಡ್ಬೋದು. ಯಾವ ರೀತಿ ಏನು ಇಲ್ಲ, ಜಸ್ಟ್ ನೀವು ವಾಟ್ಸ್ಆಪ್ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಬನ್ನಿ. ನಾನು ನಿಮಗೆ ಈಗ ನಿಮ್ಮೊಂದು ವಾಟ್ಸ್ಆಪ್ ಪಾಸ್ವರ್ಡ್ ಅನ್ನು ಯಾವ ರೀತಿ ನಿಮ್ಮೊಂದು ಪ್ರೊಫೈಲ್ಗೆ ನಿಮ್ಮೊಂದು ಪ್ರೊಫೈಲ್ ಚಾಟ್ಗೆ ಯಾವ ರೀತಿ ಪಾಸ್ವರ್ಡ್ ಅನ್ನು ಸೆಟ್ ಮಾಡುತ್ತಾ ನಾನು ನಿಮಗೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ ಯಾತ ಸ್ಟಾರ್ಟ್ನ ಬನ್ನಿ ಫ್ರೆಂಡ್ಸ್. ಈಗ ಮೊದಲನೇದಾಗಿ ನಿಮ್ಮೊಂದು ವಾಟ್ಸ್ಆಪ್ ಅಪ್ಲಿಕೇಶನ್, ಈ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಲಾಕ್ ಫಾರ್ ವಾಟ್ಸ್ಆಪ್ ಚಾಟ್ ಅಂತ ಈ ಅಪ್ಲಿಕೇಶನ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಲಾಕ್ ಫಾರ್ ವಾಟ್ಸ್ಆಪ್ ಚಾಟ್ ನೀವು ಫಸ್ಟ್ ಸ್ಟಾರ್ಟಿಂಗ್ ಆಗಿ ನಿಮ್ಮೊಂದು ಪಾಸ್ವರ್ಡ್ ಕೇಳುತ್ತೆ. ಮೊದಲನೇದಾಗಿ ನಿಮಗೆ ಯಾವ ಒಂದು ಪಾಸ್ವರ್ಡ್ ಬೇಕೋ ಆ ಪಾಸ್ವರ್ಡ್ ಹಾಕೊಳ್ಳಿ. ಈಗ ನಾನು ಹಾಕ್ತಾ ಇದ್ದೀನಿ ನೋಡಿ. ಸೆಕೆಂಡ್ ಕನ್ಫರ್ಮ್ ಎರಡನೇ ಸರ್ತೆ ನಿಮ್ಮೊಂದು ಪಾಸ್ವರ್ಡ್ ಹಾಕುತ್ತೆ ನೋಡಿ. ಈಗ ಆ ನಂತರ ಸ್ಕಿಪ್ ಮೇಲೆ ಕ್ಲಿಕ್ ಮಾಡೋಗುತ್ತೆ. ಮೊದಲನೇದಾಗಿ ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿ ನೋಡಿ. ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಎನ್ಲೇಬಲ್ ಮಾಡಿ ಈ ಚಾಟ್ ಅಂತ ಲೊಕೇಶನ್ ನಿಮ್ಮೊಂದು ಡಿವೈಸ್ ಪರ್ಮಿಷನ್ ಕೇಳುತ್ತೆ. ಆ ನಂತರ ನೋಡಿ ಇಲ್ಲಿ ನಾನು ಡೌನ್ಲೋಡ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ತೇನೆ. ನೋಡ್ಬೋದು ಲಾಕ್ ಫಾರ್ಮ್ ವಾಟ್ಸಪ್ ಚಾಟ್ ಆ್ಯಪ್ ಅಂತ ಇದೆ. ಇಲ್ಲಿ ಪರ್ಮಿಷನ್ ಕೊಡಬೇಕಾಗುತ್ತೆ. ನಾನು ನಿಮ್ಮ ಒಂದು ಮೊಬೈಲ್ ನೀವು ಕೂಡ ಡಿವೈಸ್ ಪರ್ಮಿಷನ್ ಕೊಡಿ. ಈಗ ನಾನು ನನ್ನೊಂದು ಮೊಬೈಲ್ ಡಿವೈಸ್ ಪರ್ಮಿಷನ್ ಕೊಡ್ತಾ ಇದ್ದೀನಿ. ಈ ರೀತಿ ನೀವು ನಿಮ್ಮೊಂದು ಪರ್ಮಿಷನ್ ಕೊಡಬೇಕಾಗುತ್ತೆ. ಯಾಕಂದ್ರಪ್ಪ ನಿಮ್ಮೊಂದು ಮೊಬೈಲಲ್ಲಿ ಅದು ನಿಮ್ಮೊಂದು
ಸ್ವಲ್ಪ ಏನೋ ಜಸ್ಟ್ ನೀವೇನು ಮಾಡ್ಕೊಳ್ಳಿ ಪ್ಲಸ್ ಸಿಂಬಲ್ ಕಾಣುತ್ತೆ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ನಿಮ್ಮೊಂದು ವಾಟ್ಸಪ್ ಓಪನ್ ಆಗುತ್ತೆ ಅದು ಏನೋ ಜಸ್ಟ್ ನಿಮ್ಮೊಂದು ವಾಟ್ಸಪ್ ಓಪನ್ ಮಾಡ್ಕೊಳ್ತೆ ಈಗ ನಾನು ಎಚ್ ಕ್ರಿಶನ್ ಇವರು ನನ್ನೊಂದು ಫ್ರೆಂಡ್ಸ್ ಈ ಪ್ರೊಫೈಲ್ ನಾನು ಪಾಸ್ವರ್ಡ್ ಅನ್ನು ಸೆಟ್ ಮಾಡೋಕೆ ಏನೋ ಜಸ್ಟ್ ಇತರ ಮೇಲೆ ಕ್ಲಿಕ್ ಮಾಡ್ತೀನಿ ಇತರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಪಾಸ್ವರ್ಡ್ ಸೆಟ್ ಸೆಂಡ್ ಆಗಿರುತ್ತೆ ನೋಡ್ಬೇಕು ಈಗ ನೀವು ಬ್ಯಾಕ್ ಮಾಡ್ಬೋದು ನೋಡಿ ಈಗ ಇಲ್ಲಿ ತೋರಿಸುತ್ತೆ ಪಾಸ್ವರ್ಡ್ ಸೆಟ್ ಆಗಿದೆ ಇಲ್ಲ ಅಂತ ನಾನು ಪಾಸ್ವರ್ಡ್ ಹಾಕ್ತೀನಿ ಓಪನ್ ಮಾಡ್ತೀನಿ ಮೊದಲು ನೋಡಿ ಈಗ ಪಾಸ್ವರ್ಡ್ ನೋಡಿ ಎಚ್ ಕ್ರಿಯೇಷನ್ ಪಾಸ್ವರ್ಡ್ ಈಗ ನಾನು ವಾಟ್ಸಪ್ ನನ್ನೊಂದು ಬ್ಯಾಕನ್ನು ಓಪನ್ ಮಾಡ್ತೀನಿ ನಾನು ನಾನು ವಾಟ್ಸಪ್ ಓಪನ್ ಮಾಡ್ತೀನಿ ನೋಡಿ ನಾನು ವಾಟ್ಸಪ್ ಓಪನ್ ಮಾಡಿದ ತಕ್ಷಣ ಎಚ್ ಕ್ರಿಯೇಷನ್ ಪ್ರೊಫೈಲನ್ನು ಓಪನ್ ಮಾಡ್ತೀನಿ ನೋಡಿ ನಾನು ನಿಮ್ಮ ಮುಂದೆ ನೋಡಿ ಓ ಎಚ್ ಕ್ರಿಯೇಷನ್ ಪ್ರೊಫೈಲ್ ಓಪನ್ ಮಾಡಿದ ತಕ್ಷಣ ಆಟೋಮೆಟಿಕ್ ನಿಮಗೆ ಪಾಸ್ವರ್ಡ್ ಕೇಳುತ್ತೆ ಅದು ಪಾಸ್ವರ್ಡ್ ಜನರೇಟ್ ಆಗಿರುತ್ತೆ ನಾನು ಏನು ಪಾಸ್ವರ್ಡ್ ಹಾಕಿರ್ತೀನಲ್ಲ ಕನ್ಫರ್ಮ್ ಆ ಪಾಸ್ವರ್ಡ್ ಹಾಕ್ಬೋದು ಈಗ ನೋಡಿ 1 2 3 4 ನೋಡಿ ಈಗ ಆಟೋಮೆಟಿಕ್ ಪಾಸ್ವರ್ಡ್ ಹಾಕಿದ ತಕ್ಷಣ ಮತ್ತೆ ಇದಾಗುತ್ತೆ ನೀವು ಮತ್ತೆ ಯಾರ ಒಂದು ಪ್ರೊಫೈಲ್ ಬೇಕಾದ್ರೆ ನೀವು ಮಾಡ್ಕೋಬೋದು ಈಸಿ ನೀವು ಯಾವ ಒಂದು ಪ್ರೊಫೈಲ್ ಬೇಕಾದ್ರೆ ನೀವು ಮಾಡ್ಕೋಬೋದು ಇನ್ನೂ ಜಸ್ಟ್ ಈಗ ನಾನು ಮತ್ತೆ ಇನ್ನೊಬ್ಬರು ಪ್ರೊಫೈಲ್ ಹಾಕ್ತೀನಿ ನೋಡಿ ನಾನು ನಿಮಗೆ ತೋರಿಸ್ತೀನಿ ಮತ್ತೊಮ್ಮೆ ನೀವು ಕ್ಲಿಯರಾಗಿ ನೀಟ್ ಕಟ್ಟಿ ನೋಡ್ಕೊಳ್ಳಿ ಏನು ಜಸ್ಟ್ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ನಿಮಗೆ ಯಾವ ಒಂದು ಪ್ರೊಫೈಲ್ ಬೇಕು ನಾನು ಏನು ಮಾಡ್ತೀನಿ ಈ ರಾಮ್ ಕ್ರಿಯೇಷನ್ ಅಂತ ಇದೆ ಇದನ್ನ ಒಂದು ಹಾಕಿಬಿಡ್ತೀನಿ ನೋಡಿ ಇದನ್ನು ಓಕೆ ಮಾಡಿ ಕೊಡ್ತೀನಿ ಈಗ ಬ್ಯಾಕ್ ಬರ್ತೀನಿ ಆನಂತರ ಇಲ್ಲಿ ಮತ್ತೆ ಏನು ಮಾಡ್ತೀನಿ ನಾನು ಪೂರಾ ಬ್ಯಾಕ್ ಬಂದು ನೋಡಿ ಮತ್ತೆ ವಾಟ್ಸಪ್ ಓಪನ್ ಮಾಡ್ತೀನಿ ಈಗ ಆ ರಾಮ್ ಕ್ರಿಯೇಷನ್ ಅಂತ ಇದೆಯಲ್ಲ ಅದನ್ನ ಓಪನ್ ಮಾಡ್ತೀನಿ ಈಗ ನಾನು ನಿಮಗೆ ತೋರಿಸ್ತೀನಿ ನೋಡಿ ಅಪ್ಲಿಕೇಶನ್ ಇನ್ನೂ ಇದನ್ನ ಎಲ್ಲದು ಅಲ್ಲಿ ಲಾಕ್ ಆಗಿಲ್ಲದು ಲಾಕ್ ಮಾಡಬೇಕು ಈಗ ನಾನು ನಿಮಗೆ ಪಾಸ್ವರ್ಡ್ ತೆಗೆದು ತೋರಿಸ್ತೀನಿ ನೋಡಿ ಓಪನ್ ಮಾಡಿ ನೋಡಿ 1 2 3 ನನ್ನೊಂದು ಪಾಸ್ವರ್ಡ್ ನೀವೇನು ನೋಡ್ಬೋದು ಇದ್ರ ಮೂಲಕ ನೋಡಿ ನೀವು ಇಲ್ಲಿ ನೀವು ಮತ್ತೆ ಇದ್ರ ಪಾಸ್ವರ್ಡ್ ಇಲ್ಲಿ ನೋಡ್ಬೋದು ನಿಮಗೆ ಬೇಡಪ್ಪ ನಿಮಗೆ ನಿಮ್ಮೊಂದು ಆ ಪ್ರೊಫೈಲ್ಗೆ ನಿಮಗೆ ಲಾಕ್ ಬೇಡಪ್ಪ ಅಂದರೆ ನೀನು ಜಸ್ಟ್ ನೋಡಿ ಕೀ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಕೀ ಓಪನ್ ಆಗುತ್ತೆ ಮತ್ತು ಬೇಕಾದ್ರೆ ಈಸಿಯಾಗಿ ಈ ರೀತಿಯಾಗಿ ನೀವು ಮಾಡ್ಕೋದು ಈಗ ನಾನು ನಿಮಗೆ ನಿಮ್ಮೊಂದು ವಾಟ್ಸಪ್ ಪಾಸ್ವರ್ಡನ್ನು ಯಾವ ರೀತಿ ಸೆಟ್ ಮಾಡ್ಕೋದು ಅಂದರೆ ನಿಮ್ಮೊಂದು ಪ್ರೊಫೈಲ್ ವಾಟ್ಸಪ್ ಚಾಟಿಗೆ ನೀವು ಯಾವ ರೀತಿ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಂತ ನಾನು ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬ ವಾಟ್ಸಪ್ ಯೂಸ್ ಮಾಡೋ ಪ್ರತಿಯೊಬ್ಬರು ತುಂಬ ಯೂಸ್ಫುಲ್ ಆಗುತ್ತೆ ಇದ್ರ ಮೂಲಕ ಈಸಿಯಾಗಿ ನಿಮ್ಮೊಂದು ವಾಟ್ಸಪ್ ಕೂಡ ಸೇಫ್ಟಿ ಆಗಿರುತ್ತೆ ಪ್ರತಿಯೊಬ್ಬರು ಕೂಡ ತುಂಬ ಟೆನ್ಷನ್ ಆಗಿರುತ್ತೆ ಯಾವ್ದು ಮಾಡೋಕೆ ಇದ್ರ ಮೂಲಕ ಜಸ್ಟ್ ಏನಿಲ್ಲ ಇಂಥ ಒಂದು ಅಪ್ಲಿಕೇಶನ್ ಮೂಲಕ ಈ ಅಪ್ಲಿಕೇಶನ್ ಮೂಲಕ ಈಸಿಯಾಗಿ ನಿಮ್ಮೊಂದು ವಾಟ್ಸಪ್ ಚಾಟಿಂಗು ನಿಮ್ಮೊಂದು ಪ್ರೊಫೈಲ್ನು ಈಸಿಯಾಗಿ ಸೇಫ್ಟಿ ಆಗಿ ಇಟ್ಕೋಬೋದು ನಾನು ನಿಮಗೆ ಇವತ್ತು ಒಂದು ನೋಡಿದ್ರೆ ನಿಮ್ಮೊಂದು ವಾಟ್ಸಪ್ ಪ್ರೊಫೈಲ್ ಚಾಟಿಗೆ ಯಾವ ರೀತಿ ಪಾಸ್ವರ್ಡ್ ಸೆಟ್ ಮಾಡುವಂತ ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಅನಿಸಿದೆ ಎಕ್ಸ್ಪ್ಲೇನ್ ಆಗಿದೆ ಇಲ್ಲವಂತ ಚಿಕ್ಕದಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಂತ ಇವತ್ತೊಂದು ಮುಗಿಸ್ತೀನಿ ಇವತ್ತೊಂದು ಮುಗಿಸೋಕ್ಕಿಂತ ಮುಂಚೆ ಎಲ್ಲ ನನ್ನ ಕನ್ನಡ ಟೆಕ್ ಕ್ರೆಡಿಟ್ ಸಬ್ಸ್ಕ್ರೈಬರ್ಸ್ಗೆ ಜೈನ್ ವಂದೇ ಮಾತರಂ ಮತ್ತೆ ನಿಮ್ಗೆ ಸಿಗ್ತೀನಿ ಎಲ್ಲ ರೀ ಬಾ.